ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನವರಾತ್ರಿ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಇವತ್ತು ಒಂದು ಹೊಸ ವಿಡಿಯೋವನ್ನು ನಿಮಗೆ ತೋರಿಸಲಿಕ್ಕಿದ್ದೇನೆ. ಅದೇನು ಮತ್ತೇನಲ್ಲ, ಓರಾ ಚಾರ್. ಓರಾ ಅಂದರೆ ನಿಮ್ಮಲ್ಲಿನ ಸಂಪತ್ತು ಹೇಗುಂಟು, ಹೇಗಿದೆ ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಮೊತ್ತ ಮೊದಲಿಗೆ ನಿಮ್ಮ ಚಾರ್ಟನ್ನು ಇಲ್ಲಿ ಜಗನ್ನಾಥ ಅವರಲ್ಲಿ ಕಾಪಿ ಮಾಡಿಕೊಳ್ಳಿ. ಆಮೇಲೆ ಪ್ಲ್ಯಾನೆಟ್ರಿ ಡಿಗ್ರೀಸ್ ಇಲ್ಲಿ ಕಾಪಿ ಮಾಡಿಕೊಳ್ಳಿ. ಈ ಹೋರಾ ಚಾರ್ಟನ್ನು ನಿಮಗೆ ಮೊತ್ತ ಮೊದಲಿಗೆ ಏನಂತ ಹೇಳ್ತೇನೆ ಅಂದರೆ, ಅಲ್ಲಿ ಆಡ್ ಸೈನ್ಸ್ ಆ್ಯಂಡ್ ಈವನ್ ಸೈನ್ಸ್ ಅಂತೇಳಿ ಎರಡಿದೆ. ಆಡ್ ಸೈನ್ ಅಂದರೆ ಯಾವುದು ಹೇಳಿ, ಇದು ಫಸ್ಟ್ ಮೇಷ, ಆಮೇಲೆ ಮಿಥುನ, ಆಮೇಲೆ ಸಿಂಹ, ತುಲ, ಧನು, ಕುಂಭ, ಇದೆಲ್ಲ ಆರ್ಡರ್ಸ್. ಯಾಕೆ ಹೇಳಿ, 1, 3, 5, 7, 9, 11 ರಾಶಿಗಳು. ಇವನ್ ಸೈನ್ ಅಂದರೆ ಟಾರಸ್. ಓಕೆ, ಅಂದರೆ ವೃಷಭ. ಟಾರಸ್ ಅಂದರೆ 2, 4, 6, 8, 10, 12. ಸೊ ಟಾರಸ್, ಕ್ಯಾನ್ಸರ್, ವಿರ್ಗೋ, ಸ್ಕಾರ್ಪಿಯೋ, ಕ್ಯಾಪ್ರಿಕಾರ್ನ್ ಆ್ಯಂಡ್ ಪೈಸಸ್ ಅಂದರೆ ವೃಷಭ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ ಹಾಗೂ ಮೀನ ರಾಶಿಗಳು. ಈ ಒಂದು ರಾಶಿ ಬರ್ತದೆ. ನಮ್ಮ ರೂಲ್ ಏನು ಹೇಳುತ್ತಂದರೆ, ನೀವು ಈ ಒಂದು ರಾಶಿ ಅಂದರೆ ಟಾರಸ್, ಕ್ಯಾನ್ಸರ್, ವಿರ್ಗೋ, ಸ್ಕಾರ್ಪಿಯೋ, ಕ್ಯಾಪ್ರಿಕಾರ್ನ್ ಆ್ಯಂಡ್ ಪೈಸಸ್ಸಲ್ಲಿ ಹುಟ್ಟಿದಲ್ಲಿ ಪ್ರಥಮ 15 ಡಿಗ್ರಿ ಚಂದ್ರನ ಹೋರದಲ್ಲಿ ಬರ್ತದೆ, ಅಂದರೆ ಕರ್ಕದಲ್ಲಿ ಬರ್ತದೆ. ಸೊ ಆದ್ದರಿಂದ ಎಲ್ಲ ಗ್ರಹಗಳನ್ನು ಈ ಒಂದು ರಾಶಿಯಲ್ಲಿ ಇರುವುದು, ಸಮ ರಾಶಿಯಲ್ಲಿ ಇರುವಂಥ ಗ್ರಹಗಳ 15 ಡಿಗ್ರಿಯವರೆಗೆ ನೀವು ಕಟಕದಲ್ಲಿ ಹಾಕಬೇಕು. ಅದೇ 15 ಡಿಗ್ರಿಗಿಂತ ಜಾಸ್ತಿ ಇದ್ದಲ್ಲಿ ಅದನ್ನು ಸಿಂಹಹೋರಾದಲ್ಲಿ ಹಾಕ್ತೇವೆ. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿ ಈ ಆಡ್ ಸೈನ್ಸ್, ಮೇಷ, ಮಿಥುನ, ಸಿಂಹ, ತುಲ, ಧನು, ಕುಂಭ, ಈ ರಾಶಿಗಳಲ್ಲಿರುವಂಥ ಪ್ರಥಮ 15 ಡಿಗ್ರಿ ಸೂರ್ಯ ಹೋರಾದಲ್ಲಿ ಹಾಕಿ, ಅಂದರೆ ಸಿಂಹದಲ್ಲಿ ಹಾಕಿ. ಆಮೇಲಿನ 15 ಡಿಗ್ರಿ ಚಂದ್ರ ಹೋರಾದಲ್ಲಿ ಹಾಕಿ, ಅಂದರೆ ಕರ್ಕದಲ್ಲಿ ಹಾಕಿ. ಅರ್ಥ ಆಯ್ತಲ್ಲ? ಈಗ ನಾನು ನನ್ನ ಜಾತಕದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನನ್ನ ಜಾತಕದಲ್ಲಿ ಮೊತ್ತ ಮೊದಲಿಗೆ ಕಟಕದಲ್ಲಿ ಕೇತು ಇದ್ದಾನೆ. ಕೇತು ಎಷ್ಟು ಡಿಗ್ರಿಯಲ್ಲಿದ್ದಾನೆ? 25 ಡಿಗ್ರಿ ಇದ್ದಾನೆ. ಅಂದರೆ ಏನಾಯಿತು, ಅದು 15 ಡಿಗ್ರಿಗಿಂತ ಜಾಸ್ತಿ ಆಯಿತು. ಆವಾಗ ಏನು ಮಾಡಬೇಕು ನೀವು? ಇದು ಈ ಒಂದು ರಾಶಿ ಆದ್ದರಿಂದ ಪ್ರಥಮ 15 ಡಿಗ್ರಿ ಚಂದ್ರ ಹೋರ ಬರ್ತದೆ, ಆಮೇಲಿನ 15 ಡಿಗ್ರಿ ಸೂರ್ಯ ಹೋರಾದಲ್ಲಿ ಬರ್ತದೆ. ಸೊ ಪುಟ್ ಇಟ್ ಇನ್ ಸನ್ ಹೋರ. ಆಮೇಲೆ ಕನ್ಯಾಗೆ ಬನ್ನಿ. ಕನ್ಯಾದಲ್ಲಿ ಶನಿ ಮತ್ತು ಸೂರ್ಯ ಇದ್ದಾನೆ ನೋಡಿ, ಹೌದಲ್ವಾ? ಕನ್ಯಾದಲ್ಲಿ ಶನಿ ಮತ್ತು ಸೂರ್ಯ. ಶನಿ 24 ಡಿಗ್ರಿಯಲ್ಲಿದ್ದರೆ ಸೂರ್ಯ 21 ಡಿಗ್ರಿಯಲ್ಲಿದ್ದಾನೆ. ಅಂದರೆ ಏನಾಯಿತು, ಎರಡೂ ಗ್ರಹಗಳಿಗೆ 15 ಡಿಗ್ರಿಗಿಂತ ಜಾಸ್ತಿ ಇದೆ. ಇದು ಈ ಒಂದು ರಾಶಿ ಆದ್ದರಿಂದ ಎಲ್ಲಿ ಹಾಕ್ಬೇಕು ಹೇಳಿ? ಮೊತ್ತ ಮೊದಲಿನ 15 ಡಿಗ್ರಿ ನಿಮಗೆ ಚಂದ್ರ ಹೋರ ಬರ್ತದೆ, ಆಮೇಲಿನ 15 ಡಿಗ್ರಿ ಸೂರ್ಯ ಹೋರಾದಲ್ಲಿ ಬರ್ತದೆ ನೋಡಿ. ಸೊ ಸ್ಯಾಟನ್ ವಿತ್ 24 ಪಾಸಿಟಿವ್, ಸೊ ಸನ್ ವಿತ್ 21 ಡಿಗ್ರಿ ಪಾಸಿಟಿವ್, ಹೆನ್ಸ್ ಬೋತ್ ಆಫ್ ದೆಮ್ ಫಾಲ್ ಇನ್ ಮೂನ್ ಹೋರ. ಸೊ ಕ್ಯಾನ್ಸರಲ್ಲಿ ನೋಡಿ ಹಾಕಿದ್ದೆ ನೋಡಿ, ಸನ್ ಆ್ಯಂಡ್ ಸ್ಯಾಟನ್. ಓಕೆ, ಮೂನ್ ಹೋರಾದಲ್ಲಿ ಬಂತು. ಈಗ ಬರೋಣ ಬೃಹಸ್ಪತಿ, ಅಲ್ಲ ಇನ್ನು ಈ ಒಂದು ರಾಶಿ ನೋಡೋಣ. ಇನ್ಯಾವುದು ಇದಾಯಿತು, ಕ್ಯಾನ್ಸರ್ ಆಯಿತು. ಇನ್ನು ಈ ಒಂದು ರಾಶಿ ಶನಿ ಆ್ಯಂಡ್ ಸೂರ್ಯ ಎರಡೂ ಆಯಿತು. ಆಮೇಲೆ ಇನ್ನೊಂದು ಈ ಒಂದು ರಾಶಿ ರಾಹು. ರಾಹು ಎಷ್ಟು ಡಿಗ್ರಿ? 25 ಡಿಗ್ರಿ. ಅಂದರೆ ರಾಹು ಮಕರದಲ್ಲಿ,
ಈ ಒಂದು ರಾಶಿ ಇದು ಕೂಡ ಎಲ್ಲಿ ಹೋಗ್ತದೆ, ರಾಹು ಕೂಡ ನಿಮಗೆ ಸನ್ ಹೋರಾದಲ್ಲಿ ಬರ್ತಾನೆ. ಆಯ್ತಾ, ಆಯ್ತಲ್ಲ ನಿಮಗೆ. ಈಗ ಬರೋಣ ಆಡ್ ರಾಶಿಗೆ ಬರೋಣ. ಆಡ್ ರಾಶಿಯಲ್ಲಿ ಯಾವುದು? ತುಲ, ಶುಕ್ರ ಮತ್ತು ಬುಧ. ಶುಕ್ರ 19 ಡಿಗ್ರಿಯಲ್ಲಿದ್ದಾರೆ, ಮೊತ್ತ ಮೊದಲಿನ 15 ಡಿಗ್ರಿ ಆಡ್ ರಾಶಿಯಲ್ಲಿ ಸೂರ್ಯ ಹೋರಾದಲ್ಲಿ ಬರ್ತಾನೆ, ಆಮೇಲಿನ 15 ಡಿಗ್ರಿ ಚಂದ್ರ ಹೋರಾದಲ್ಲಿ ಬರ್ತಾನೆ. ಅಂದರೆ ಇದೀಗ ಶುಕ್ರ ಎಲ್ಲಿ ಬರ್ತಾನೆ? ಚಂದ್ರ ಹೋರಾದಲ್ಲಿ ಬರ್ತಾನೆ. ಚಂದ್ರ ನೋಡಿ, ಕರ್ಕದಲ್ಲಿ ಹಾಕಿದ್ದೇನೆ. ಆಯಿತಾ, ಅದೇ ರೀತಿ ಆಮೇಲೆ ಬುಧ. ಬುಧ ಎಷ್ಟಿದೆ ನಂದು? 00:57 ಇದೆ. ಹೌದಾ ನೋಡಿ, 00:47 ಇದೆ. ಅಂದರೆ ಪ್ರಥಮ 15 ಡಿಗ್ರಿ ಆಡ್ ರಾಶಿಯಲ್ಲಿ ಸನ್ ಹೋರಾದಲ್ಲಿ ಬರ್ತಾನೆ. ನೋಡಿ, ಸೂರ್ಯ ಹೋರಾದಲ್ಲಿ ಹಾಕಿದ್ದೇನೆ ಬುಧ. ಆದರೆ ಬುಧನಿಗೆ ಒಂದು ಇದೆ, ಅವನು ಸನ್ ರೈಸ್ ಮತ್ತು ಸನ್ಸೆಟ್ಟಲ್ಲಿ ಹುಟ್ಟಿದರೆ ಮಾತ್ರ ಭಾಳ ಪವರ್ಫುಲ್ ಆಗಿರ್ತಾನೆ ಅಂತೇಳಿ. ಆವಾಗ ನೀವು ಬೇಕಾದರೆ ಕ್ಲಾಸಿಫಿಕೇಶನ್ ಮಾಡ್ಬೋದು, ಇಲ್ಲಾಂದರೆ ಅವನು ನ್ಯೂಟ್ರಲ್ ಆಗಿಬಿಡ್ತಾನೆ. ಸೊ ಅದನ್ನೇ ನ್ಯೂಟ್ರಲ್ ಅಂತ ಬರೆದಿದ್ದೀನಿ. ಆಯಿತಾ, ಇನ್ನೊಂದು ಆಡ್ ರಾಶಿ ಯಾವುದು? ಮಂಗಲ್. ಮಂಗಲ್ ಎಷ್ಟು ಡಿಗ್ರಿ ಇದ್ದಾನೆ? 3 ಡಿಗ್ರಿ ನೋಡಿ, 3:41 ಹೌದಾ? ಅಂದರೆ 3 ಡಿಗ್ರಿ ಅಂದರೆ ಪ್ರಥಮ 15 ಡಿಗ್ರಿ ಆಡ್ ರಾಶಿಯಲ್ಲಿ ಎಲ್ಲಿ ಹೋಗ್ತಾನೆ? ಸನ್ ಹೊರಾಗೆ ಹೋಗ್ತಾನೆ. ನೋಡಿ, ಮಂಗಲ್ ಸನ್ ಹೊರ. ಆಯಿತಾ, ಎಲ್ಲ ಆಗೋಯ್ತು. ಗುರು, ಗುರು ಆಡ್ ರಾಶಿಯಲ್ಲಿದ್ದಾನೆ. ಎಷ್ಟು? 26 ಡಿಗ್ರಿಯಲ್ಲಿದ್ದಾನೆ ಗುರು. 26 ಡಿಗ್ರಿ ಅಂದರೆ ಆಡ್ ರಾಶಿಯಲ್ಲಿ ಎಲ್ಲಾಯಿತು? ಪ್ರಥಮ 15 ಡಿಗ್ರಿ ಸೂರ್ಯ ಹೊರ, ಆಮೇಲಿನ 15 ಡಿಗ್ರಿ ಮೂನ್ ಹೊರ. ಸೊ ಮೂನ್ ಹೊರದಲ್ಲಿ ನಾನು ನೋಡಿ ಇಲ್ಲಿ ಹಾಕಿದ್ದೇನೆ ಬೃಹಸ್ಪತಿ. ಈಗ ಸನ್ ಆ್ಯಂಡ್ ಜುಪಿಟರ್ ಎಲ್ಲು ಆ್ಯಕ್ಚುಲಿ ಎಲ್ಲಿರಬೇಕಿತ್ತು? ಸೂರ್ಯ ಹೊರದಲ್ಲಿ ಇರಬೇಕಿತ್ತು, ಆದರೆ ಚಂದ್ರ ಹೋರದಲ್ಲಿದ್ದಾನೆ. ಚಂದ್ರ ಹೋರದಲ್ಲಿ ಯಾರಿರಬೇಕಾದ್ದು? ವೀನಸ್, ಸ್ಯಾಟನ್, ಮೂನ್ ಇರಬೇಕಿತ್ತು. ಹೌದಾ? ಒಳ್ಳೆ ಶ್ರೀಮಂತರಾದಂಥ ಬಿಲ್ ಗೇಟಿನ ಹಾರೋಸ್ಕೋಪ್ ನೋಡಿದರೆ ನೀವು, ಬಿಲ್ ಗೇಟಿನ ಒಂದು ಕುಂಡಲಿ ತಗೊಂಡು ನೀವು ಅನಲೈಸ್ ಮಾಡಿ, ಆಯಿತಾ? ಆವಾಗ ನಿಮ್ಗೆ ಗೊತ್ತಾಗ್ತದೆ ಅತೀ ಶ್ರೀಮಂತರಾದವರ ಹೋರ ಸ್ತ್ರೀ ಹೋರಾದಲ್ಲಿ ಸ್ತ್ರೀ ಪ್ಲಾನೆಟ್ಸ್, ಪುರುಷ ಹೋರಾದಲ್ಲಿ ಪುರುಷ ಗ್ರಹಗಳು ಇರ್ತವೆ. ಇದು ಈಗ ನನ್ನದು ಏನು ಅನಲೈಸ್ ಮಾಡ್ತೀರಾ? ಇವ್ರ ಹತ್ರ ಆಸ್ತಿ, ಅಂತಸ್ತು, ಅವು ದೌಲತ್ತು ಒಂದು ರೀತಿಯಲ್ಲಿ 50-50 ಇರ್ತದೆ ಅಂತ ಹೇಳ್ಬೋದು. ಹೇಗಿದೆ? ಚೆನ್ನಾಗಿದೆ, ಹೌದಾ ಅಲ್ವಾ? ಸೊ ಇದನ್ನು ಎರಡೆರಡು ಬಾರಿ ನೀವು ನೋಡಿ, ನಿಮ್ಮ ನಿಮ್ಮ ಜಾತಕಕ್ಕೆ ವಿಶ್ಲೇಷಣೆ ಹಾಕ್ಕೊಂಡು ಭಾಳ ಖುಷಿ ಪಡಿ. ಆಸ್ಟ್ರಾಲಜರ್ನ ಕೇಳೋ ಅವಶ್ಯಕತೆ ಇಲ್ಲ. ಆಯಿತಾ, ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಬೇಕು.